500 ರೂಪಾಯಿ ಅಡ್ವಾನ್ಸ್ ಬೇಕಾಗಿತ್ತು 500 ರೂಪಾಯಿನಾ ಯಾಕೆ ನನ್ನ ಮಗಳು ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳಿದ್ನಲ್ಲ ಬಸ್ ಪಾಸ್ ರಿನ್ಯೂವಲ್ ಮಾಡಿಸಬೇಕಾಗಿತ್ತು ಅದಕ್ಕೆ 500 ರೂಪಾಯಿ ಕೊಟ್ರೆ ಏನಾಯ್ ನಿಂದು ಇದೆ ಹಿಂಸೆ ಆಗೋಯ್ತು ಕೆಲಸಕ್ಕೆ ಸೇರಿದಾಗಿನ ಬರಿ ಅಡ್ವಾನ್ಸ್ ಅಡ್ವಾನ್ಸ್ ಅಂತ ಹೇಳಿ ಇದುವರೆಗೆ 2000 ರೂಪಾಯಿ ಇಸ್ಕೊಂಡಿದ್ಯಾ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಈ ದುಡ್ಡು ಆ ದುಡ್ಡು ಈ ತಿಂಗಳ ಸಂಬಳದಲ್ಲಿ ಮುರ್ಕೊಂಡ್ಬಿಡಿ ಇದು ನನ್ನ ಮಗಳು ಓದಿನ ವಿಷಯ ಆಗಲ್ಲ ಕಣಯ್ಯ ನಿನ್ನ ಹಾಗೆ ಬೇರೆ ಕೆಲಸರ್ ಬಂದು ಅಡ್ವಾನ್ಸ್ ಅಡ್ವಾನ್ಸ್ ಅಂತ ಹೇಳ್ತಾ ಇದ್ರೆ ನನ್ನ ಬಾಗಿಲು ಮುಚ್ಚಿಕೊಂಡು ಅಂಬೋ ಅಂತ ಹೋಗಬೇಕಾಗುತ್ತೆ ಸ್ವಲ್ಪ ದಯೆ ತೋರಿಸಿ ಯಜಮಾನ್ರೆ ಯೋ ಆಗಲ್ಲ ಅಂತ ಹೇಳಿದ್ನಲ್ಲಯ್ಯ ಕೆಲಸ ನೋಡಿ ಹೋಗೋ ಸರ್ ಬೇರೆ ಏನು ಕೊಡ್ಲಿ ಆ ಓನರ್ ಹತ್ರ ಕ್ಯಾಶ್ ಬಾಕ್ಸ್ ಇದೆ ತಗೊಂಡು ಕೊಡ್ತೀಯಾ ಏನು ಸರ್ ಬೇರೆ ಏನು ತಿಂಡಿ ಕೊಡ್ಲಿ ಅಂತ ಕೇಳಿದೆ ಮನುಷ್ಯರ ತಿಂತಾರೆನೇ ಇದನ್ನ ಸರ್ ನಿಮ್ಮನ್ನಲ್ಲ ನೀವು ತಿನ್ನಿ ನೀವು ತಿನ್ನಿ ಹೋಗಯ್ಯ ಬಿಲ್ ತಗೊಂಡು ಹೋಗು ಏ ಪರ್ಸ್ ರೆಡಿನಾ ಬರ ಓ ಏನ್ ಕನ್ ಕಾಣ್ತಾ ಇರೋ ನಿಮಗೆ ಏನ್ ಅನ್ಕೊಂಡಿದ್ಯಾ ಅಸಡೆ ಮಾಡ್ತೀಯಾ ನಾನು ಬೇಕು ಅಂತ ಹೊಳಿ ಇಲ್ಲ ಸರ್ ಕೊಡದೆ ಮತ್ತೆ ಏಯ್ ಹೋಗ್ಲಿ ಬಿಡಾ ಬಿಡಾ ನಿಮಗೆ ಏನು ಬೇಕು ಸರ್ ಶುರು ಮಾಡೋಣವಾ ಲೋ ಪರ್ಸೆ ಕಾಣಿಸ್ತಿಲ್ವಾ ಲೋ ಏನೋ ಪರ್ಸ್ ಕಾಣಿಸ್ತಿಲ್ವಾ ಇಲ್ಲೇ ಇಟ್ಟಿದ್ನಲ್ಲೋ ಆ ಯಾರು ಎತ್ಕೊಂಡಿರ್ಬೋದು ಇರೋ ಒಂದು ನಿಮಿಷ ಯೋ ಬರ ಎಲ್ಲಿ ನಾನಾ ನೀನೇ ಕಣಯ್ಯ ಬರ ಎಲ್ಲಿ ಏನ್ ಸರ್ ಇಲ್ಲಿ ಬಿಲ್ ತಂದಿಟ್ಟಿದ್ ನೀನೇ ತಾನೇ ಹೌದು ಇಲ್ಲಿದ್ದ ಪರ್ಸ್ ನೋಡಿದ್ಯಾ ನೋಡ್ಲಿಲ್ವಲ್ಲ ಸರ್ ನೋಡಿಲ್ವಾ ಇಲ್ಲೇ ಇಟ್ಟೋಗಿದ್ವಿ ಕೈ ತೊಳ್ಕೊಂಬರಷ್ಟರಲ್ಲಿ ಪರ್ಸ್ ಇಲ್ಲ ಸರ್ ನಾನು ಬಿಲ್ ತಂದಿಟ್ಟಾಗ ಇಲ್ಲಿ ಯಾವ ಪರ್ಸ್ ಇರಲಿಲ್ಲ ಸರ್ ನೀನೇ ಎತ್ಕೊಂಡಿರಬೇಕು ಸರ್ ನಾನು ಪರ್ಸ್ ನೋಡಲಿಲ್ಲ ಎತ್ಕೊಂಡೂ ಇಲ್ಲ ನೀವು ಪರ್ಸ್ ತಂದಿದ್ರೋ ಇಲ್ಲೋ ಸರಿಯಾಗಿ ಜ್ಞಾಪಿಸ್ಕೊಳ್ಳಿ ಸರ್ ನಾಪಿಸ್ಕೊಂಡೆ ಹೇಳ್ತಾ ಇರೋದು ನಮ್ಮನೇನ್ ಫ್ರಾಡ್ ಅನ್ಕೊಂಡಿದ್ಯಾ ಇದೆಲ್ಲ ಸರಿ ಬರಲ್ಲ ರೇ ಯಾರೇ ಲೋನರ್ ಇಲ್ಲಿ ಸರ್ ಪರ್ಸ್ ನೋಡಲಿಲ್ಲ ಸರ್ ನಾನು ಪರ್ಸ್ ತೋಳಿಲ್ಲ ಸರ್ ಏನು ಸಮಸ್ಯೆ ಯಾರೇ ನೀವೇನ್ರಿ ಓನರ್ ಹೌದು ನಾವು ತಿಂಡಿ ತಿನ್ಬಿಟ್ಟು ಪರ್ಸ್ ಇಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಬರೋಣ ಅಂತ ಹೋದ್ರೆ ಬಂದ್ ನೋಡೋರ್ಸಲ್ಲಿ ಪರ್ಸ್ ಇಲ್ಲ ನಾವು ಆ ಕಡೆ ಹೋಗಿದ ತಕ್ಷಣ ಇವ್ರು ಇಲ್ಲಿ ಬಿಲ್ ತಂದಿಟ್ಟಿದ್ದಾರೆ ಕೇಳಿದ್ರೆ ಪರ್ಸ್ ತನಗೆ ಗೊತ್ತಿಲ್ಲ ಅಂತಿದ್ದಾರೆ ನನಗೇನೋ ಇವನ್ ಮೇಲೆ ಡೌಟ್ ಸರ್ ಇವ್ರಂತಾರಲ್ಲ ಸರ್ ಹಾಗಾದ್ರೆ ನಾವು ಸುಳ್ಳು ಹೇಳ್ತಿದ್ವಾ ಲೇ ಮೋನ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಬಾಗ್ಲಾಕ್ಬಿಟ್ಟು ಪೊಲೀಸರಿಗೆ ಫೋನ್ ಮಾಡೋಣ ಆಗ ಅವರೇ ಬಂದು ಎಲ್ಲರೂ ಚೆಕ್ ಮಾಡ್ತಾರೆ ಸರ್ ಸರ್ ಅವಸರ ಪಡಬೇಡಿ ಸರ್ ಹಾಗೆ ಮಾಡಬೇಡಿ ಸರ್ ನೀವು ಪೊಲೀಸರಿಗೆ ಕರೆದ್ರೆ ಹೋಟೆಲ್ ಮರ್ಯಾದೆ ಹೋಗುತ್ತೆ ಸರ್ ಕಸ್ಟಮರು ಹಾಳಾಗ್ತಾರೆ ನೀವು ತಿನ್ನಿರೋದಕ್ಕೆ ದುಡ್ಡು ಕೊಡ್ತಿದ್ರು ಪರವಾಗಿಲ್ಲ ರೀ ನಮ್ದೇನು ಫ್ರಾಡ್ ಅನ್ಕೊಂಡಿದ್ದೀನಿ ಊಟ ಮಾಡ್ಬಿಟ್ಟು ದುಡ್ಡು ಕೊಡದೆ ಹೋಗಕ್ಕೆ ಪರ್ಸಲ್ಲಿ 2000 ರೂಪಾಯಿ ಇತ್ತು ದುಡ್ಡು ಹೋದ್ರೆ ಹಾಳಾಗೋಗ್ಲಿ ಅದರಲ್ಲಿ ಎಟಿಎಂ ಕಾರ್ಡು ಕ್ರೆಡಿಟ್ ಕಾರ್ಡು ಎಲ್ಲ ಇತ್ತು ಈಗ ನಮ್ಮ ಪರ್ಸ್ ಬೇಕೇ ಬೇಕು ಸರ್ ನಾನು ಖಂಡಿತ ತೊಗೊಂಡಿಲ್ಲ ಸರ್ ಖಂಡಿತ ತೊಗೊಂಡಿಲ್ಲ ಸರ್ ನನಗೇನೋ ನಿನ್ ಮೇಲೆ ಅನುಮಾನ ಇದೆ ಏ ಗೋಪಾಲ ಚೆಕ್ ಮಾಡೋ ಅಯ್ಯೋ ನಾನು ತೊಗೊಂಡಿಲ್ಲ ಸರ್ ನಾನು ತೊಗೊಂಡಿಲ್ಲ ಸರ್ ಸುಮ್ಮನಿರಯ್ಯ ನಾನು ಚೆಕ್ ಮಾಡ್ತಿದ್ದೀನಲ್ಲ ಅಯ್ಯೋ ಸರ್ ಇಲ್ಲ ಸರ್ ನಾನು ಖಂಡಿತ ತೊಗೊಂಡಿಲ್ಲ ಸರ್ ಏನಿದು ಏನ್ರಿ ಇದಕ್ಕೇನು ಹೇಳ್ತೀರಾ ನಿಮ್ಮ ಕಳ್ಳರನ್ನೆಲ್ಲ ಸಪ್ಪೆಯಾರ ಕೆಲಸಕ್ಕೆ ಇಟ್ಕೊಂಡು ಏನು ವಕಾಲ ತೋಯ್ತಿದ್ದೀರಾ ಏನು ಇದರಲ್ಲಿ ನಿಮಗೂ ಶೇರ್ ಇದೆಯಾ ಯಜಮಾನ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಾನು ಪರ್ಸ್ ತೊಗೊಂಡಿಲ್ಲ ನಾನು ಇಂಥ ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಯಜಮಾನ್ರೆ ಯೋ ಬಿಡೆ ಕೈನ ಈಗ ಸ್ವಲ್ಪ ಹೊತ್ತಿನ ಮುಂಚೆ 500 ರೂಪಾಯಿ ಅಡ್ವಾನ್ಸ್ ಕೇಳಿದೆ ಕೊಡಲಿಲ್ಲ ಅಂತೇಳಿ ಈ ಥರ ಕೆಲಸ ಕೈ ಹಾಕಿದೆ ನೀನು ನಾನು ಹೋಟ್ಲು ಮರ್ಯಾದೆ ತೆಗಿಬೇಕಂತಿದ್ಯಾ ಅಯ್ಯೋ ಇಲ್ಲ ಯಜಮಾನ್ರೆ ನಾನು ಮಾತು ನಂಬಿ ನಾನು ಪರ್ಸ್ ತೊಗೊಂಡಿಲ್ಲ ಯಜಮಾನ್ರೆ ಯೋ ಸುಮ್ಮನಿರಯ್ಯ ಸಾರಿ ಸರ್ ಇವ್ನು ನಿಂತವನಂತ ಗೊತ್ತಿರಲಿಲ್ಲ ಸರ್ ನೀವು ಹೋಗಿ ಸರ್ ಪರವಾಗಿಲ್ಲ ನಮ್ಮ ಪರ್ಸ್ ನಮಗೆ ಸಿಕ್ತು ತಗೊಳ್ಳಿ ನಿಮ್ಗೆ ತಿಂದಿ ದುಡ್ಡು ಏಯ್ ಬರಲೇ ನಡೆಯ ಯಜಮಾನ್ರೆ ಅವ್ರು ಹೇಳ್ತಾರ ಸುಳ್ಳು ನಮ್ಮ ಪರ್ಸ್ ತೊಗೊಳ್ಳಿಲ್ಲ ಯಜಮಾನ್ರೆ ಯಜಮಾನ್ರೆ ಬನ್ರೆ ಮಾತು ಕೇಳಿ ಯಜಮಾನ್ರೆ ಇಲ್ಲ ಯಜಮಾನ್ರೆ ನನ್ನ ಮಾತು ಕೇಳಿ ನೋಡಾಚೆ ಕಳಿಸಿ ಪರ್ಸ್ ಕದಿಲ್ಲ ಯಜಮಾನ್ರೆ ಹೋಟೆಲ್ಗೆ ಕಟ್ಟಿ ನನ್ನ ಮಾತು ನಂಬಿ ಅಯ್ಯೋ ನನ್ನ ಪರ್ಸ್ ಕದಿಲ್ಲ ನಾನು ಕಳಿಸಿ ಆಚೆ ಮಾಡ್ಲೇ ಇಲ್ಲ ಯಜಮಾನ್ರೆ ಅಯ್ಯೋ ಅಯ್ಯೋ ಇಲ್ಲಿ ಇಟ್ಕೋಬೇಡ ಹೋಗ್
ಹೋಗ್ತಾ ಇರೋ ವಯಸ್ಸಾದ ಕಾಲದಲ್ಲಿ ಕೆಲಸ ಮಾಡೋದ್ ಬಿಟ್ಟು ಕಳ್ತನ ಮಾಡ್ತಾನೆ. ನೋಡ್ಬೇಡ ಹೋಗ್ತಾ ಇರೋ, ಇನ್ನೊಂದ್ಸಲ ಈ ಕಡೆ ಬಂದ್ರೆ ಸಾಯಿಸ್ಬಿಡ್ತೀನಿ. ನಡೀರೋ ಯಾಕಪ್ಪ ಇಷ್ಟೊಂದು ಲೇಟಾಗಿ ಬರ್ತಿದ್ಯಾ? ಕೆಲಸ ಜಾಸ್ತಿ ಇತ್ತಾ? ಹೌದಮ್ಮ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅಡುಗೆ ಆಯ್ತೇನಮ್ಮ? ಸ್ವಲ್ಪ ಹೊತ್ತಪ್ಪ ಆಯ್ತು. ಹಸ್ವಾಗ್ತಿದ್ಯಾ? ಹಾಗೇನಿಲ್ಲಮ್ಮ, ನಿಧಾನವಾಗಿ ಅಡುಗೆ ಮಾಡು. ಅಪ್ಪ ನಾನು 500 ರೂಪಾಯಿ ಕೇಳಿದ್ನಲ್ಲ, ಏನಾಯ್ತು? ಅದು ಸಿಗ್ಲಿಲ್ಲಮ್ಮ. ಯಾಕಪ್ಪ ಇಷ್ಟೊಂದು ನೋವಿಂದ ಹೇಳ್ತಾ ಇದ್ದೀರಾ? ಹೇಗಾದ್ರೂ ಮಾಡಿ ಓನರ್ ಹತ್ರ ಇಸ್ಕೊಂಡ್ ಬಂದೇ ಬರ್ತೀನಿ ಅಂತ ಬೆಳಿಗ್ಗೆ ಅಷ್ಟೊಂದ್ ನಂಬಿಕೆಯಿಂದ ಹೇಳಿದ್ರಿ, ಈಗೇನಾಯ್ತು? ಅದು ನೀನು ಮೊದ್ಲೇ ಅಡ್ವಾನ್ಸ್ ಜಾಸ್ತಿ ತಗೊಂಡ್ಬಿಟ್ಟಿದ್ಯಾ, ಕೊಡಕ್ಕಾಗಲ್ಲ ಅಂತ ಯಜಮಾನ್ರು ಹೇಳಿದ್ರಮ್ಮ. ನೀವು ಅಷ್ಟೊಂದ್ ಅಡ್ವಾನ್ಸ್ ಇಸ್ಕೊಳ್ಳಿಲ್ವಲ್ಲ, ಆ ಓನರ್ ಯಾಕೆ ಹಾಗೆ ಹೇಳಿದ್ರು? ಓನರು ಹಾಗೆ ಹೇಳ್ತಾರಮ್ಮ, ಯಾಕೆ ಏನು ಅಂತ ನಾವು ಕಾರಣ ಕೇಳಕ್ಕಾಗುತ್ತೇನಮ್ಮ. ಸರಿ ನೀನು ಅಡುಗೆ ಮಾಡು, ನಾನು ನನ್ನ ಮುಖ ತೊಳ್ಕೊಂಬರ್ತೀನಿ. ಅಪ್ಪ ನೀವು ಬೆಳಿಗ್ಗೆ ಇದ್ದ ಹಾಗೆ ಈಗಿಲ್ಲ, ಯಾಕೆ ಏನಾಯ್ತು? ಏನಿಲ್ಲಮ್ಮ, ನೀನು ಅಡುಗೆ ಮಾಡು, ನಾನು ಮುಖ ತೊಳ್ಕೊಂಬರ್ತೀನಿ. ಅಪ್ಪ ನಿಂತ್ಕೊಳ್ಳಿ. ಯಾಕಪ್ಪ ಯಾಕೆ ಸರಿಯಾಗಿ ನನ್ನ ಜೊತೆ ಮುಖ ಕೊಟ್ಟು ಮಾತಾಡ್ತಿಲ್ಲ, ಏನಾಯ್ತು? ಏನಿಲ್ಲಮ್ಮ, ನೀನು ಅಡುಗೆ ಮಾಡು, ನಾನು ಮುಖ ತೊಳ್ಕೊಂಬರ್ತೀನಿ. ಅಪ್ಪ ನಿಂತ್ಕೊಳ್ಳಿ. ಏನಪ್ಪ ಇದು, ಏನಪ್ಪ ಇದೆಲ್ಲ ಗಾಯ, ಏನಾಯ್ತಪ್ಪ? ಏನಾಯ್ತು ಅಂತ ಹೇಳಪ್ಪ. ಅದು ನಾನು ಹೇಳಪ್ಪ. ಇದೇನಯ್ಯ ಮುಸುಡಿ ಎಲ್ಲ ಹಿಂಗ ಹೋಗೈತೆ, ಏನಾಯ್ತಯ್ಯ? ಅದೇನಿಲ್ಲಮ್ಮ, ಬರ್ತಾ ಎಡವಿ ಬಿದ್ಬಿಟ್ಟಮ್ಮ. ಸುಳ್ಳು ಹೇಳ್ಬೇಡಿಪ್ಪ, ಎಡವ್ ಬಿದ್ರೆ ಹೀಗೆಲ್ಲ ಗಾಯ ಆಗುತ್ತಾ? ಯೋ ಏನಾಯ್ತು ಅಂತ ಹೇಳಯ್ಯ. ಅಪ್ಪ ಯಾರತ್ರ ಜಗಳ ಮಾಡ್ಕೊಂಡ್ರ, ಏನಾಯ್ತು ಅಂತ ಹೇಳಪ್ಪ. ಏನಿಲ್ಲಮ್ಮ, ನಾನು ಅವ್ರು ಯಾಕೆ ಹಾಗೆ ಮಾಡಿದ್ರು, ಯಾಕೆ ನನಗೆ ಹೊಡೆದ್ರು, ನನಗೊಂದು ಗೊತ್ತಿಲ್ಲಮ್ಮ. ಏನಪ್ಪ ಇದು, ನಮ್ಗೆ ಯಾಕೆ ಹೀಗಾಗುತ್ತೆ? ಮಾಡ್ತಿರೋ ತಪ್ಪಿಗೆ ಏಟ್ ತಿಂದು ಅವಮಾನ ಪಟ್ಟು ಈಗ ಕೆಲಸ ಇಲ್ಲದೆ ಬಂದು ನಿಂತಿದ್ದೀರಲ್ಲಪ್ಪ. ಯೋ ಕಾಯಿಕೇನಾದ್ರೂ ಔಷಧಿ ಹಾಕಯ್ಯ ಇರು ತಂದೆ. ನಿನ್ನ ಔಷಧಿ ಬೇಡ, ಮಣ್ಣು ಬೇಡ. ಔಷಧಿ ಆಗ್ಲಿಲ್ಲ ಅಂದ್ರೆ ಸೆಪ್ಟಿಕ್ ಆಗುತ್ತಪ್ಪ. ಸರಿ ನಾನು ಈಗಲೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿ ತರ್ತೀನಿ. ಅಲಮ್ Thank you.
ಹಲೋ ಏ ವಾಸು, ಯಾಕೋ ಹಾಗೆ ಮಾಡ್ಬಿಟ್ಟೆ? ಏನಾಯ್ತು, ಯಾಕೆ ಗಾಬರಿಯಿಂದ ಮಾತಾಡ್ತಾ ಇದೀಯಲ್ಲ? ನಿಮ್ಮ ಅಪ್ಪನ ಕಳ್ಳ ಅನ್ನೋ ಪಟ್ಟ ಕಟ್ಟಿ ಅವ್ರಿಗೆ ಅವಮಾನ ಮಾಡಿಸಿ ಕೆಲಸದಿಂದನೇ ಹೊರಗಡೆ ಹಾಕೋಂಗ್ ಮಾಡ್ಬಿಟ್ಟಿದೆಯಲ್ಲೋ. ಮತ್ತೆ ಆ ಮನುಷ್ಯನ ಸುಮ್ಮನೆ ಕೆಲಸದಿಂದ ಕಿತ್ತಾಕ್ಸೋದಿಕ್ಕಾಗುತ್ತಾ? ಅದಕ್ಕೆ ನಮ್ಮ ಹುಡುಗನ ರೆಡಿ ಮಾಡಿ ಈಗ ಮಾಡಿಸ್ತೆ. ಅಯ್ಯೋ ಪಾಪಿ, ಎಷ್ಟೇ ಆದರೂ ನಿಮ್ಮ ಅಪ್ಪ ಕಣೋ, ನಾವು ಬೇಕಾದ್ರೆ ಅವನ್ನ ಬೈಬೋದು, ಅವಮಾನ ಮಾಡ್ಬೋದು. ಆದರೆ ಬೇರೆ ಯಾರನ್ನೂ ಅಲ್ಲಿ ಕಳಿಸಿ ಅವ್ರನ್ನ ಅವಮಾನ ಮಾಡಿ ಹೊಡೆಸಿದ್ಯಲ್ಲೋ, ಅವ್ರ ಮುಖ ತುಂಬ ಎಲ್ಲ ಗಾಯ ಆಗ್ಬಿಟ್ಟೈತೆ. ನನಗೆ ನೋಡೋದಕ್ಕೆ ತುಂಬ ಸಂಕಟ ಆಗ್ತಿದೆ ಕಣೋ. ಸುಮ್ಮನೆ ಸಂಕಟ ಪಡ್ಬೇಡಮ್ಮ, ನೀನೇ ತಾನೇ ಹೇಳಿದ್ದು ಆ ಮನುಷ್ಯ ಮೊದಲನಾಗೆ ನಮ್ಮ ಹತ್ರ ಮಾತಾಡಬೇಕು ಅಂತ, ಅದಕ್ಕೆ ನಾನು ಈ ರೀತಿ ಮಾಡಿದೆ. ಫೋನ್ ಇಡಮ್ಮ, ನನಗೆ ತುಂಬ ಕೆಲಸ ಇದೆ. ವಾಸು ವಾಸು, ಇಟ್ಬಿಟ ಪಾಪಿ. ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ನೀನು, ಆ ನಿನ್ನ ಪೊರ್ಕಿ ಮಗನ? ಇಲ್ಲ ಕಡೆಯ, ಅದೇನಾಯ್ತು ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ನೀನು, ಆ ನಿನ್ನ ಮಗನ? ಗಂಡನ ಓಡಿಸೋಷ್ಟು ಧೈರ್ಯ ಬಂತೇನೆ, ಗಂಡನ ಓಡಿಸೋಷ್ಟು ಧೈರ್ಯ ಬಂತ? ನೀನು ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಇವತ್ತಿನ. ಗಂಡ ಅನ್ನೋ ಮರ್ಯಾದೆ ಅಲ್ಲದೆ ನನ್ನನ್ನೇ ಹೊಡಿಸ್ತೇನೆ, ಆ ನಿನ್ನ ಮಗ ಪೊರ್ಕಿ. ನೀನು ಯಾಕಪ್ಪ ಹೊಡಿತಿದ್ದೀರಾ? ಇವ್ನ ಹೊಡಿಯೋದಲ್ಲಮ್ಮ, ಕುತ್ತಿಗೆ ಸಿಗಿ ಸಾಯಿಸ್ಬಿಡ್ಬೇಕು. ಹೋಟ್ಲಲ್ಲಿ ನನಗಾದ ಅವಮಾನ ಕಾರಣ ಇವಳು, ಇವಳ ಮಗ ಪೊರ್ಕಿ ವಾಸು. ಏನಪ್ಪ ಹೇಳ್ತಾ ಇದ್ದೀರಾ? ಈಗ ಸ್ವಲ್ಪತ್ತಕ್ಕೆ ಮುಂಚೆ ಅವ್ರು ಯಾರು, ಯಾಕೆ ಹೊಡೆದ್ರು ಅಂತ ಗೊತ್ತೇನೆ ಅಂತ ಹೇಳಿದ್ರಿ. ಆಗ ಹೇಳದಮ್ಮ, ಆಗ ಗೊತ್ತಾಗ್ಲಿಲ್ಲ. ಅದಕ್ಕೆಲ್ಲ ಕಾರಣ ಇವಳು, ಇವನ್ ಮಗ ವಾಸು. ಆ ವಾಸು ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾರೆ ಸಿಗಾಕೊಂಡ್ಬಿಟ್ಲಮ್ಮ, ಸಿಗಾಕೊಂಡ್ಬಿಟ್ಟು. ಕೆಲ್ಸಕ್ಕೆ ಹೋಗೋದ್ರಿಂದ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಹೇಳ್ದೆ ಅಷ್ಟೇ. ಹಿಂಗೆಲ್ಲ ಮಾಡ್ತೀರ ಅಂತ ನಂಗೆ ಗೊತ್ತೇ. ಹೇಳೋದೆಲ್ಲ ಹೇಳ್ಬಿಟ್ಟು ನಾಟ್ಕಾಡ್ತೀಯ. ನನ್ನ ಕೆಲಸನ ತೆಗೆಸಾಕ್ಬಿಟ್ರೆ ನಾನು ಬಂದು ನಿಮ್ ಜೊತೆ ಸೇರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ರ? ಲೇ, ನನ್ನ ಮಗಳನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಮಾಡಿಬಿಟ್ರೆ ನಾನು ಬಂದು ನಿಮ್ ಜೊತೆ ಸೇರ್ಕೊಂಡ್ಬಿಡ್ತೀನಿ ಅನ್ಕೊಂಡಿಯ? ಮುರಿದೋ ಸಂಬಂಧ ಮುರಿದೋದಾಗೆ ಯಾವ ಶಕ್ತಿನೂ ನಮ್ಮನ್ನ ಒಂದು ಮಾಡೋದಿಲ್ಲ, ತಿಳ್ಕೋ. ಬಾಣಿ ಬಾಮ್ಮ. ಗ್ಯಾರೇಜ್ ರೆಡಿ. ಏನು ನಿನ್ ಮುಖದಲ್ಲಿ ಸಂತೋಷ, ನಂಬಿಕೆ ಏನು ಕಾಣಿಸ್ತಿಲ್ವಲ್ಲ? ಅಲ್ಲ ಅರ್ಚನಾ, ನನಗ್ಯಾಕೋ ಇದು ಮಕ್ಕಳಾಟ ತರ ಆಗ್ಬಿಡ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಈ ತರ ಯೋಚನೆ ಮಾಡ್ತಿದ್ಯಾ? ನೋಡು, ಈಗ ಆಲದ ಮರದ ಹಾಗೆ ಬೆಳೆದವರೆಲ್ಲ ನಮ್ಮ ಹಾಗೆ ಒಂದ್ ಮರದ ಕೆಳಗಡೆ ಕೂತು ಸಂಪಾದನೆ ಮಾಡ್ದೋರೆ. ಏನಾದ್ರೂ ನಂಬಿಕೆ ಕಳ್ಕೋಬಾರ್ದು. ಏನೋ ಗ್ಯಾರೇಜ್ ತುಂಬಾ ಜೋರಾಗಿ ಶುರು ಮಾಡಿದ್ಯಾ? ಅರ್ಚನಾ ಫೋನ್ ಮಾಡಿ ಹೇಳಿದಕ್ಕೆ ನಾವಿಬ್ರು ಓಡ್ ಬಂದ್ವಿ. ನಿಮಗ್ ತುಂಬಾ ಒಳ್ಳೇದಾಗುತ್ತಣ್ಣ, ನೀವು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀರಾ, ನೋಡ್ತಾ ಇರಿ. ನಿನ್ನೆ ನಡೆದ ಘಟನೆ ಬಗ್ಗೆ ಯೋಚನೆ ಮಾಡಿ ತಕ್ಷಣ ಇಂಥ ಒಳ್ಳೆ ಐಡಿಯಾ ಕೊಟ್ಟಿಲ್ಲಮ್ಮ. ನೀನು ತುಂಬಾ ಬುದ್ಧಿವಂತೆ ಕಣಮ್ಮ. ನಾನು ಈ ರೋಡಲ್ಲಿ ಎಷ್ಟೋ ಸಲ ಓಡಾಡಿದ್ದೀನಿ, ಈ ಏರಿಯಾದಲ್ಲಿ ಗ್ಯಾರೇಜ್ ಇಲ್ಲ, ಇಲ್ಲಿ ಗ್ಯಾರೇಜ್ ಶುರು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನಗೆ ಅನಿಸ್ಲಿಲ್ಲ. ನೀವೇನು ನನ್ನ ಹೊಗಳ್ತಿದ್ದೀರಿ ಶಿವಣ್ಣ, ಆದರೆ ಇವ್ರಿಗೆ ನಂಬಿಕೆನೇ ಬರ್ತಿಲ್ಲ. ಇದೆಲ್ಲಿ ಚಿಕ್ಕ ಮಕ್ಕಳು ಆಟದಾಗ ಆಗೋಗುತ್ತೋ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿ ನಂಬಿಕೆ ಇಲ್ದಿರೋ ಥರ ಇದೆಯಾ? ನಾನೇ ಕಣ್ಣಾರೆ ನೋಡಿದೀನಿ ಕಣೋ, ಈ ರೀತಿ ಮರದ ಕೆಳಗಡೆ ಸ್ಪಾನ್ ಹಿಡ್ಕೊಂಡು ಕೆಲಸ ಮಾಡಿದ್ರಲ್ಲ ಇವತ್ತು ದೊಡ್ಡ ದೊಡ್ಡ ಗ್ಯಾರೇಜ್ ಓನರ್ ಆಗಿದ್ದಾರೆ. ನೀನು ಒಂದಲ್ಲ ಒಂದು ದಿವಸ ಖಂಡಿತ ದೊಡ್ಡ ವ್ಯಕ್ತಿ ಆಗ್ತೀಯ. ನಿನಗೆ ಆ ಯೋಗ್ಯತೆ ಇದೆ, ಕೆಲಸದ ಬಗ್ಗೆ ಗೌರವ ಇದೆ, ನಿನ್ಮೇಲೆ ನಂಗೆ ನಂಬಿಕೆ ಇದೆ ಕಣೋ. ಶಿವ, ನೀನು ಹೇಳ್ತಾ ಇರೋದೇನೋ ಸರಿ ಕಣೋ, ಆದರೆ ಅಲ್ಲಿ ನೋಡು, ನನ್ನ ಹತ್ರ ನಾಲ್ಕು ಸ್ಪ್ಯಾನರ್ ಬಿಟ್ಟರೆ ಬೇರೆ ಯಾವ ಟೂಲ್ಸೂ ಇಲ್ಲ. ಅದರಲ್ಲಿ ಹೇಗೋ ಕೆಲಸ ಮಾಡೋಕ್ಕಾಗುತ್ತೆ. ಕೆಲಸ ಮಾಡಬೇಕು ಅಂದರೆ
ಎಲ್ಲ ಟೂಲ್ಸ್ ಇರಬೇಕು. ಅಯ್ಯೋ ನಾನು ಮರ್ತೇ ಬಿಟ್ಟೆ, ಒಂದು ನಿಮಿಷ ಇರು. ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಟೂಲ್ಸ್ ಇರಬೇಕು. ಅಯ್ಯೋ ನಾನು ಮರ್ತೇ ಬಿಟ್ಟೆ, ಒಂದು ನಿಮಿಷ ಇರು. ಶಿವ, ಇದು ನಮ್ ಭಾಸ್ಕರಣ ಕೊಟ್ಟು ಕಳಿಸಿದ್ರು. ಏನು ಭಾಸ್ಕರಣ ಕೊಟ್ಟು ಕಳಿಸಿದ್ರ? ಹೌದು ಕಣ, ನಿನ್ ಕೆಲಸ ಕೇಳ್ಕೊಂಡು ಗ್ಯಾರೇಜಿಗೆ ಹೋಗಿದ್ಯಲ್ಲ, ಅವ್ರು ನಿನ್ಗೆ ಕೆಲಸ ಕೊಡ್ಲಿಕ್ಕೆ ಆಗಿಲ್ಲ ಅಂತ ತುಂಬಾ ನೋಡ್ಕೊಂಡ್ರು ಕಣ. ನೀನ್ ಈ ರೀತಿ ಮರದ ಕೆಳಗಡೆ ಗ್ಯಾರೇಜ್ ಶುರು ಮಾಡಿದ್ಯಾ ಅಂತ ಹೇಳ್ದೆ, ಅದಕ್ಕೆ ಈ ಟೂಲ್ಸ್ ನೆಲ್ಲ ಕಳಿಸಿದ್ರು. ಇದನ್ನು ಬೇಡ ಅಂತ ಹೇಳ್ಬೇಡ ಕಣ. ಒಬ್ಬ ಮೆಕ್ಯಾನಿಕ್ಗೆ ಏನೇನು ಟೂಲ್ಸ್ ಬೇಕೋ ಅದೆಲ್ಲ ಇದೆ ಕಣ. ಆದರೆ ಇದಕ್ಕೆಲ್ಲ ಕಾಸು ಕೊಡದೆ ಹೇಗೋ ಇಸ್ಕೊಳ್ಳೋದು? ಭಾಸ್ಕರಣ ಇದನ್ನೆಲ್ಲ ನಿನ್ನ ಮೇಲೆ ಪ್ರೀತಿಯಿಂದ ಕಳಿಸಿದಾರೆ ಕಣೋ. ನೀನು ಹೋಗಿ ಇದಕ್ಕೆಲ್ಲ ಬೆಲೆ ಕಟ್ತಿದೀಯಲ್ಲೋ. ಅದು ನೋಡಿದ್ರ, ನಾವು ಗ್ಯಾರೇಜ್ ಶುರು ಮಾಡಿದ ಕೂಡಲೇ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಕ್ಕಿದೆ. ಎಲ್ಲ ಒಳ್ಳೇದಾಗುತ್ತೆ, ನಂಬಿಕೆಯಿಂದ ಇರಿ. ಅರ್ಚನಾ ತಗೋ, ಇದನ್ನ ಮೊದಲನೇ ಬೋರ್ಡ್ ಅಂತ ಇಟ್ಕೋ. ಇದೆಲ್ಲ ಯಾಕೋ ಬೇಡ? ಯಾಕೋ? ನನ್ನ ಕೈಯಿಂದ ಇಸ್ಕೊಂಡ್ರೆ ಒಳ್ಳೇದಾಗಲ್ಲ ಅಂತನಾ, ಅಥವಾ ನನ್ನ ಕೈ ಗುಣ ಚೆನ್ನಾಗಿಲ್ಲ ಅಂತನಾ? ಶಿವ, ಯಾಕೋ ಹಾಗೆಲ್ಲ ಮಾತಾಡ್ತೀಯ? ಯಾವ ಕೆಲಸನೂ ಮಾಡದೆ ಸುಮ್ ಸುಮ್ಮನೆ ದುಡ್ಡು ಇಸ್ಕೊಂಡ್ರೆ ಹೇಗೋ? ಓಹೋ, ಏನೀಗ ನಿನಗೆ ಕೆಲಸ ಮಾಡ್ಬೇಕಾ? ನನ್ನ ಆಟೋ ಕ್ಲಸ್ ಸರಿ ಇಲ್ಲ, ಬಂದು ಸರಿ ಮಾಡು. ಹಾಗಾದ್ರೆ ಸರಿ, ಒಂದು ನಿಮಿಷ ನಡಿ. ಸರಿ ಆಯ್ತು ನೋಡು ತಗೋ. ಅದು ಈ ಕೆಲಸಕ್ಕೆ 100 ರೂಪಾಯಿ ಜಾಸ್ತಿ ಆಯ್ತು ಕಣೋ. ನನಗೆ ಗೊತ್ತಿರೋ ಹಾಗೆ 100 ರೂಪಾಯಿ ಕಡಿಮೆನೆ. ತಗೋ ಈ 100 ರೂಪಾಯಿನ. ನಾಳೆ ಈ 100 ರೂಪಾಯಿ 1,000 ಆಗಬೇಕು, 1,000 ಲಕ್ಷ ಆಗಬೇಕು, 1,00,000 ಕೋಟಿ ಆಗಬೇಕು.